ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತು ನಾವು ತೋತಾಪುರಿ ಮಾವಿನಕಾಯಿನ ಯೂಸ್ ಮಾಡಿಕೊಂಡು ಒಂದು ಗೊಜ್ಜನ್ನ ಮಾಡೋದು ಹೇಗಂತ ನೋಡೋಣ. ನೋಡಿ, ನಾನು ಇಲ್ಲೊಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದು ತುಂಬ ಕಾಯಿನೂ ಅಲ್ಲ, ತುಂಬ ಹಣ್ಣೂ ಅಲ್ಲ, ಮೀಡಿಯಮ್ ಆಗಿದೆ, ಸ್ವಲ್ಪ ಹಣ್ಣಾಗಿದೆ. ಈಗ ನಾವು ಇದನ್ನು ಒಂದು ಮಣೆ ತೊಗೊಂಡಿದ್ದೀನಿ, ಇದನ್ನು ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬ ಸಣ್ಣದಾಗಬೇಡ, ಉದ್ದುದ್ದಕ್ಕೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ತೊಗೊಳ್ಳೋಣ. ಮೊದಲಿಗೆ ಇಲ್ಲಿ ಮೇಲಿರೋದನ್ನ ತೆಗೆದು ಬಿಡೋಣ. ನೋಡಿ, ಹೀಗೆ ತಗೊಂಡಿದ್ದೀನಿ, ಮಾವಿನ ಹಣ್ಣನ್ನ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಉದ್ದುದ್ದ ಕಟ್ ಮಾಡ್ಕೊಳ್ಳೋಣ. ನಾವು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಒಂದು ಪೀಸಲ್ಲಿ ನಾವು ಎರಡು ಭಾಗ ಮಾಡ್ಕೊಳ್ಳೋಣ. ಈ ಸೈಜಲ್ಲಿ ಕಟ್ ಮಾಡಿ ತಗೊಳ್ಳೋಣ ಎಲ್ಲದನ್ನು. ನೋಡಿ, ಎಲ್ಲನೂ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮುಂದೆ ಏನು ಮಾಡಬೇಕಂತ ನೋಡೋಣ. ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಸ್ಟೌವ್ ಆನ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನಾವು. ನೋಡಿ, ಎಣ್ಣೆ ಬಿಸಿಯಾಗಿದೆ. ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡೀಲಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈ ಮಾವಿನಕಾಯಿನ ಈ ಪ್ಯಾನ್ಗೆ ಹಾಕ್ಕೊಳ್ಳೋಣ. ಹಾಕೊಂಡಿದ್ದೀನಿ ನೋಡಿ, ಹಾಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳೋಣ. ಇದು ಎರಡು ನಿಮಿಷ ಆಗಿದೆ, ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಈಗ ಈ ಟೈಮಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ನಾವು ಹಾಕಿರೋ ಉಪ್ಪು ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಒಂದೆರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ಳೋಣ. ನೀವು ಖಾರದ ಪುಡಿ ಆದರೂ ಯೂಸ್ ಮಾಡಿ, ಅಥವಾ ಸಾಂಬಾರ್ಗೆ ಹಾಕ್ತಿರಲ್ಲ ಸಾಂಬಾರು ಪುಡಿ ಆದರೂ ಯೂಸ್ ಮಾಡ್ಕೊಳ್ಳಿ. ಹಾಕಿ ಸಲ ಮಿಕ್ಸ್ ಮಾಡೋಣ ನಾವು. ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಅರ್ಧ ಅಷ್ಟು ಬೇಯಲಿ ಇದು. ನೋಡಿ, ಈಗ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾವು ಹಾಕಿರೋ ಕಾಯೆಲ್ಲ ಸ್ವಲ್ಪ ಮೆತ್ತಗಾಗಿದೆ ನೋಡಿ. ಈ ಟೈಮಲ್ಲಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಅದನ್ನು ಈ ಮಾವಿನಕಾಯಿ ಗೊಜ್ಜಿಗೆ ಆ್ಯಡ್ ಮಾಡ್ತಾಯಿದ್ದೀನಿ.
ನೀವು ಬೆಲ್ಲನ ನಿಮ್ಮ ಮಾವಿನಕಾಯಿ ಎಷ್ಟು ಹುಳಿ ಅದು ಎಷ್ಟು ಸ್ವೀಟು ನೋಡಿ ಅದ್ರ ಪ್ರಕಾರ ಬೆಲ್ಲನ ಆ್ಯಡ್ ಮಾಡಬೇಕಾಗತ್ತೆ. ಅದು ಮಾವಿನಕಾಯಿ ಸ್ವಲ್ಪ ಸ್ವೀಟ್ ಇದ್ದರೆ ಕಡಿಮೆನೆ ಆ್ಯಡ್ ಮಾಡ್ಕೊಳ್ಳಿ, ಅಥವಾ ಅದು ಹುಳಿ ಇದ್ದರೆ ಬೆಲ್ಲನ ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಬೆಲ್ಲನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಹಾಕಿರೋ ಬೆಲ್ಲ ಆ ಮಾವಿನಕಾಯಿಗೆ ಹೊಂದ್ಕೊಳ್ಳೋ ಥರ ಹೊಂದ್ಕೊಳ್ಳಿ. ಹಾಗಾಗಿ 2 ನಿಮಿಷ ಇದನ್ನು ಹಾಗೆ ಬೇಯೋದಕ್ಕೆ ಬಿಡೋಣ. ನೋಡಿ 2 ನಿಮಿಷ ಆಗಿದೆ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಮ್ಮ ಮಾವಿನಕಾಯಿ ಗೊಜ್ಜು ರೆಸಿಪಿ ರೆಡಿ ಆಗಿದೆ. ಈಗ ನನ್ನ ಸ್ಟೌ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರೆಡಿ ಆಗಿದೆ ನಮ್ಮ ಮಾವಿನಕಾಯಿ ಗೊಜ್ಜು. ಇದು ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇದು ಇದರಲ್ಲಿ ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲ ಇರುತ್ತೆ. ಇದನ್ನು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದು ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.